ಮೊನ್ನೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡೋ ವಿಷಯದಲ್ಲಿ ಈ ಶಾಸಕರು ಏನು ನಾಟಕ ಮಾಡಿದ್ರು, ಅಲ್ಲಿ ಗೊತ್ತಾಯ್ತು ನಮ್ಗೆ ಈ ದೊಂಬರಾಟ ಅಂದ್ರೆ ಇದೇನ ದೊಂಬರಾಟ ಅಂತ. ಕಾರಣ ಏನಪ್ಪ ಅಂದ್ರೆ, ಬಲಗೈ ಜನಾಂಗಕ್ಕೆ ಕೊಡದೇ ಇದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಪುಣ್ಯಾತ್ಮರು ಇವತ್ತು ಯಾರೋ ಒಬ್ಬರಿಗೆ ರಾಜೀನಾಮೆ ಕೊಡ್ಲಿಲ್ವಲ್ಲ ನೀವು, ಆಯ್ತು ಅಂತ ಯಾರೋ ಒಬ್ಬರನ್ನ ಬೆಂಗಳೂರಿಂದ ಕರ್ಕೊಂಬಂದು ಇಲ್ಲಿ ಕ್ಯಾಂಡಿಡೇಟ್ ಮಾಡಿ ನಿಲ್ಲಿಸಿದ್ರಲ್ಲ, ಈಗ ನೀವು ಬೆಂಗಳೂರಿಗೆ ಹೋಗೋದೇ ಇಲ್ಲ ನಾವು ಗೆಲ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಪಣ ತೊಟ್ರಲ್ಲ ನೀವು ಪುಣ್ಯಾತ್ಮರು, ಇವತ್ತು ರಾಜೀನಾಮೆ ಕೊಡ್ಬೇಕಾಗಿತ್ತಲ್ಲ. ಓ, ಇನ್ನೂ ಟೈಮ್ ಇದೆಯೇನು? 2-3 ದಿನ, 9ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನರೇಂದ್ರ ಮೋದಿಯವರು, ಅದು ನೋಡ್ಕೊಂಡೇನೋ ರಾಜೀನಾಮೆ ಕೊಡ್ತಾರೆ ನೋಡಬೇಕು. ಒಬ್ಬರು ಜಾತಿ ಕದ್ದ ಕಳ್ಳ, ತಮಗೆಲ್ಲ ಗೊತ್ತಿರಬೇಕು. ಹಿಂದೆ ಕೂಡ ನಾವು ಜಾತಿ ಕದ್ದ ಕಳ್ಳ ಅಂದ ಮೇಲೆ ಕೋಪ ಬಂದಿತ್ತು ಇವರಿಗೆ, ಹೈಕೋರ್ಟು ವಜಾ ಆಯಿತು, ಸುಪ್ರೀಂ ಕೋರ್ಟ್ ವಜಾ ಆಯಿತು, ಇದು ಕಳ್ಳ ಅಲ್ವಾ, ನಮ್ಮ ಜನಾಂಗಕ್ಕೆ ಮಾಡೋ ದ್ರೋಹ ಅಲ್ವಾ. ಅವರೊಬ್ರು MLC ಅನಿಲ್ ಕುಮಾರ್ ಅವರೇ, ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತೋದೇ ಅವ್ರ ಕೆಲಸ.